ಪರಿಹಾರ ಅಪ್ಪಾಜಿ ಅಪ್ಪಾಜಿಗೌಡರ ಅನುಕಂಪ ವರ್ಕೌಟ್ ಆಗುತ್ತಾ ಶಾರದಾ ಅಪ್ಪಾಜಿ ಅಪ್ಪಾಜಿಗೌಡ ಸಂಗಮೇಶ್ ಮತ್ತೆ ವಿಧಾನಸೌಧಕ್ಕೆ ಹೋಗೋಕೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೊಡಿ ಒಂದ್ ಕಡೆ ಸಂಗಮೇಶ್ ಶಾಸಕರಾಗಿ ನಾನು ಕೆಲ್ಸ ಮಾಡಿದ್ದೀನಿ ಅವರು ಸ್ವಲ್ಪ ಕುಮಾರ ಬಂಗಾರಪ್ಪ ಇದ್ದಂಗೆ ಅವಾಜ್ಗಳು ಬಿಡ್ತಿರ್ತಾರೆ ಅದು ಬೇರೆ ಆದ ಭಾಷೆಯಲ್ಲಿ ಬಿಡ್ತಿರ್ತಾರೆ ಅಧಿಕಾರಿಗಳಿಗೆ ಕೆಲಸದ ವಿಚಾರವಾಗಿ ಮತ್ತೊಂದು ಕಡೆ ಅಪ್ಪಾಜಿಗೌಡರು ಭದ್ರಾವತಿಯನ್ನ ಬದಲಿಸಿದ್ದಾರೆ ಅಂತ ಜನ ಹೇಳ್ತಾರೆ ಭದ್ರಾವತಿಯಲ್ಲಿ ಸರಿಯಾಗಿ ಒಂದು ಬಸ್ ಸ್ಟಾಂಡ್ ಇರಲಿಲ್ಲ ಅಂತ ಆದರೆ ಭದ್ರಾವತಿಯನ್ನ ಭದ್ರಾವತಿಯ ಹರಿಕಾರ ಅಂತ ಕೂಡ ಅಪ್ಪಾಜಿಗೌಡ್ರಿಗೆ ಹೇಳ್ತಾರೆ ಆದರೆ ಅವ್ರು ನಿಧರಾದರ ಬಳಿಕ ಶಾರದಾ ಅಪ್ಪಾಜಿಗೌಡರು ಆ ಮಟ್ಟಕ್ಕೆ ಮೂವ್ ಆಗ್ತಿದಾರಾ ಅನ್ನೋ ಚರ್ಚೆ ಅಪ್ಪಾಜಿಗೌಡ್ರ ಅಪ್ಪಾಜಿಗೌಡ್ರೆ ಹ್ಮ್ ಶಾರದಾ ಅವರು ಶಾರದಾ ಶಾರದಾ ಅವ್ರೆ ಹ್ಮ್ ಅಪ್ಪಾಜಿ ಗೌಡರ ಪತ್ನಿ ಶಾರದಾ ಆದ್ರೆ ಗೌಡರಲ್ಲ ಗುಣ ಡೈನಾಮಿಕ್ ಲೀಡರ್ಶಿಪ್ ಆ ಸ್ಪೀಡು ಬರಲ್ಲ ಬಟ್ ಅನುಕಂಪ ಅನ್ನೋದು ಚರ್ಚೆಲ್ಲಿದೆ ಸಂಗಮೇಶ್ ಸಾಮಾನ್ಯ ಏನಲ್ಲ ಅಸಾಮಾನ್ಯ ರಾಜಕಾರಣದಲ್ಲಿ ಆದ್ರೆ ಸಂಘರ್ಷ ಅಲ್ಲ ಇಲ್ಲಿ ಯಾರು ಪಾಳೆಗಾರ ಅಲ್ಲ ಹೌದು ಇದು ಪೈಲ್ವಾನ್ ಅಲ್ಲ ಶಕ್ತಿ ತೋಳ ಹೆಂಗೈತೆ ಯಾರು ಕುಸ್ತಿ ಆಡಕ್ಕೆ ಅಂತಲ್ಲ ಇಲ್ಲಿ ಮನಸ್ಸನ್ನ ಮುಟ್ಟಿ ಗೆಲ್ಬೇಕು ಮತದಾರನ್ನ ಅವಾಜ್ ಹಾಕೊಂಡ್ ಆಗಲ್ಲ ದುಡ್ಡಲ್ಲಿ ಗೆಲ್ಲಾಕ್ ಆಗಲ್ಲ ಸೊ ಹಾಗಾಗಿ ಟಫ್ ಇದೆ ಭದ್ರಾವತಿ ಭದ್ರಾವತಿಯಲ್ಲಿ ಯಾರು ಬಡ ಭದ್ರ ಆಗತ್ತೆ ಅನ್ನೋದನ್ನ ಫಲಿತಾಂಶದಲ್ಲಿ ನೋಡ್ಬೇಕು ಮೇಲ್ನೋಟಕ್ಕೆ ಸಂಗಮೇಶ್ ಸ್ಪೀಡಾಗಿ ಆಗಿ ಕಾಣ್ತಿದ್ದಾರೆ ಆದ್ರೆ ಶಾರದಾ ಪರವಾಗಿ ನ್ಯೂಟ್ರಲ್ ವೋಟರ್ಸ್ ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಮಂಗೋಟಿ ಮಂಗೋಟಿರುದ್ರೇಶ್ ನಮ್ ಏಳು ಸರ್ವೆಲ್ಲ ಅವ್ರ ಹೆಸರಿತ್ತು ನಮಗಿರೋ ಕಾನ್ಫಿಡೆನ್ಸ್ ಇರಲಿಲ್ಲ ಅಟ್ಲೀಸ್ಟ್ ಇಂಟರ್ನಲ್ ಆಗಿ ಕೆಲಸ ಶುರು ವೋಟರ್ಸ್ ರೆಡಿದಾರ ಬಿಜೆಪಿ ಹಾಕಕ್ಕೆ ಕ್ಯಾಂಡಿಡೇಟ್ ಯಾರ ಕೊನೆ ಕ್ಷಣದವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರ ಭದ್ರಾವತಿ ಲಿಸ್ಟ್ ಇಂದ ತಗಿಟಿರ ಹಂಗವ್ರ ಈ ಶಿವಾಜಿ ನಗರ ಇಲ್ವಾ ಬೆಂಗಳೂರಲ್ಲಿ ಆ ಟೈಪ್ ಅನ್ಕೊಬಿಟ್ರ ಶಿವಮೊಗ್ಗದಲ್ಲಿ ಭದ್ರಾವತಿಯನ್ನ ಬಿಜೆಪಿ ಅವ್ರಿಗೆ ಏನ್ ಆಸಕ್ತಿ ಇಲ್ಲ ಕಟ್ಬೇಕು ಗೆಲ್ಲಬೇಕು ಅಂತ ಅಲ್ಲಿ ಹೌದು ಅದ್ ಯಾಕೆ ಹಂಗ್ಬಿಟ್ಟವ್ರ ಗೊತ್ತಿಲ್ಲ ಹೌದು ಹ್ಞೂ ಎಸ್ ವೀಕ್ಷಕರ ಭದ್ರಾವತಿಯ ವೋಟರ್ಸ್ ವಿಭಾಗದಲ್ಲಿ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡುವ ಯೋಗ್ಯತೆ ಇದೆ ಯಾರು ಎಮ್ ಎಲ್ ಎ ಆಗಿ ದರ್ಪ ಮಾಡಲ್ಲ ಯಾರು ಎಮ್ ಎಲ್ ಎ ಆಗಿ ಶೋಕಿ ಮಾಡಲ್ಲ ಅಂಥವ್ರನ್ನ ಆಯ್ಕೆ ಮಾಡಿ ಎಮ್ ಎಲ್ ಎ ಆಗಿ ಗಾಂಚಲಿ ಮಾಡೋರ್ನ ಎಮ್ ಎಲ್ ಎ ಆಗಿ ರೌಡಿಸಮ್ ಮಾಡೋರ್ನ ದೂರ ಇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ